ಮುರುಘಾ ಶರಣರ ವಿರುದ್ಧ ಫೋಕ್ಸೋ ಪ್ರಕರಣ ಹಿನ್ನೆಲೆ ಒಂದು ಕಡೆ ಸಂಧಾನಕ್ಕೆ ಸರ್ಕಸ್ ಮಾಡಲಾಗ್ತಾ ಇದೆ, ಮತ್ತೊಂದು ಕಡೆ ತನಿಖೆ ತೀವ್ರವಾಗಿದೆ. ಮುರುಘಾ ಶರಣರ ವಿರುದ್ಧ ಫೋಕ್ಸೋ ಪ್ರಕರಣ ಹಿನ್ನೆಲೆ ಒಂದು ಕಡೆ ಸಂಧಾನಕ್ಕೆ ಸರ್ಕಸ್ ಅನ್ನು ಮಾಡಲಾಗ್ತಾ ಇದೆ, ಮತ್ತೊಂದು ಕಡೆ ತನಿಖೆ ತೀವ್ರತೆಯನ್ನ ಪಡೆದುಕೊಂಡಿದೆ. ನಾಳೆ ಸಂತ್ರಸ್ತ ಬಾಲಕಿಯರನ್ನ ಕೋರ್ಟ್ಗೆ ಹಾಜರುಪಡಿಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದಾವೆ. ಸಂತ್ರಸ್ತ ಬಾಲಕಿಯರ ಹೇಳಿಕೆಯನ್ನ ಪಡೆದು ಶ್ರೀಗಳಿಗೆ ನೋಟಿಸ್ ನೀಡುವ ಸಾಧ್ಯತೆ ಇದೆ. ಶ್ರೀಗಳನ್ನು ವೈದ್ಯಕೀಯ ತಪಾಸಣೆಗೆ ಒಳಪಡಿಸುವ ಸಾಧ್ಯತೆ ಇದೆ. ಇಂದು ಸಂತ್ರಸ್ತೆಯರಿಗೆ ವೈದ್ಯಕೀಯ ಪರೀಕ್ಷೆ ನಡೆದಿದೆ. ಸಂತ್ರಸ್ತ ಬಾಲಕಿಯರ ಹೇಳಿಕೆ ಸ್ಥಿರವಾಗಿದ್ರೆ ಶ್ರೀಗಳಿಗೆ ಸಾಕಷ್ಟು ಸಂಕಷ್ಟಗಳು ಎದುರಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದಾವೆ. ಇದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಿದ್ದರಾಜು. ಸಿದ್ದರಾಜು, ಈಗಾಗಲೇ ಒಂದು ಕಡೆ ವೈದ್ಯಕೀಯ ಪರೀಕ್ಷೆ ಆಗಿದೆ, ಆದರೆ ಒಂದು ಕಡೆ ಸಂಧಾನಕ್ಕೆ ಸರ್ಕಸನ್ನ ಮಾಡಲಾಗ್ತಾ ಇರುವಂಥದ್ದು. ಈ ಕೇಸ್ ಮುಂದೆ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಅಂತ ಖಂಡಿತವಾಗಿ ರಮ್ಯ, ಎಲ್ಲ ಒಂದ್ ಕಡೆ ದಿನದಿಂದ ದಿನಕ್ಕೆ ಒಂದು ಈ ಪ್ರಕರಣ ಬಿಗ್ ಟ್ವಿಸ್ಟ್ ಅನ್ನು ಪಡೆದುಕೊಳ್ತಾ ಇರುವಂತದ್ದು. ಯಾಕಂದ್ರೆ ಇಂದು ಏನು ಸಂತ್ರಸ್ತೆಯರು CWC ಮುಂದೆ ಹಾಜರಾಗಿದ್ರು, ಅವ್ರ ಹೇಳಿಕೆಯನ್ನು ಕೂಡ ತಿಳಿಸಿದ್ರು. ಆದ್ರೆ ಬೆನ್ನಲ್ಲೇ ಏನು ಮುರುಘಾ ಮಠದಲ್ಲೂ ಕೂಡ ಒಂದೇನು ಆಡಳಿತಾಧಿಕಾರಿಯೊಂದಿಗೆ ರಾಜಿ ಸಂಧಾನದ ಮಾತುಕತೆ ಕೂಡ ಮುಂದುವರೆದಿದೆ. ಹಾಗೆ ಏನು ತಡರಾತ್ರಿಯವರೆಗೂ ಕೂಡ ಒಂದು ರಾಜಿ ಸಂಧಾನದ ಮಾತುಕತೆ ನಡೆಯುವಂತ ಸಾಧ್ಯತೆ ಕೂಡ ಮಾಹಿತಿ ಲಭ್ಯವಾಗಿದ್ದು, ಈಗಾಗಲೇ ಏನು ಮುರುಘಾ ಶರಣರು ಕೂಡ ಈ ಒಂದು ಪ್ರಕರಣದಿಂದ ಪಾರಾಗುವಂತ ಪ್ರಯತ್ನಕ್ಕೆ ಹಲವು ರೀತಿಯ ಕಸರತ್ತನ್ನು ಕೂಡ ನಡೆಸಿದ್ದಾರೆ. ಏನು ಕಾನೂನು ತಜ್ಞರೊಂದಿಗೆ ಸಲಹೆಗಳನ್ನು ಕೂಡ ಪಡೀತಾ ಇದ್ದಾರೆ. ಒಟ್ಟಾರೆ ಏನಂತಂದ್ರೆ ಈ ಒಂದು ಪ್ರಕರಣದಿಂದ ಪಾರಾಗುವಂತ ಎಲ್ಲಾ ಪ್ರಯತ್ನವನ್ನು ಕೂಡ ಭಕ್ತರು ಹಾಗೂ ವಿವಿಧ ಮಠಗಳ ಮಠಾಧೀಶರೊಂದಿಗೆ ಸಲಹೆಗಳನ್ನು ಪಡೆಯುವ ಮೂಲಕ ಒಂದು ಪ್ರಕರಣದಿಂದ ಪಾರಾಗುವಂತ ಯತ್ನ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು ರಮ್ಯಾ. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಸಿದ್ದರಾಜು. ಎಸ್ಸೇನು ಸಂತ್ರಸ್ತ ಬಾಲಕಿಯರ ಹೇಳಿಕೆ ಒಂದು ಕಡೆ ಸ್ಥಿರವಾಗಿದ್ರೆ ಶ್ರೀಗಳಿಗೆ ಸಾಕಷ್ಟು ಸಂಕಷ್ಟ ಎದುರಾಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಬಸವರಾಜನ್ ಜೊತೆ ಒಂದು ಕಡೆ ಸಂಧಾನಕ್ಕೆ ಸರ್ಕಸನ್ನ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ತನಿಖೆ ತೀವ್ರವಾಗಿದೆ. ಈಗಾಗಲೇ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ನಡೆಸಲಾಗಿದೆ.